ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ, ಸುಹಾಸಿನಿ ಸವಿರುಚಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮಗೆ ಇವತ್ತು ಟೊಮೆಟೊ ರಸಂ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ. ನಿಮಗೆ ಮನೆಯಲ್ಲೇ ಎಲ್ಲಾದರೂ ಬೇಜಾರಾಗಿದ್ರೆ, ಅಡಿಗೆ ಮಾಡೋಕೆ ಬೇಜಾರಾಗಿದ್ರೆ ನೀವು ಈ ತರ 10 ನಿಮಿಷದಲ್ಲಿ ಟೊಮೆಟೊ ರಸಂ ಮಾಡಬಹುದು. ಇದು ತುಂಬಾ ರುಚಿಯಾಗಿರುತ್ತೆ. ಈಗ ಮೊದಲು ನಾಟಿ ಟೊಮೆಟೊ ತಗೊಳ್ಳಿ, ಜವಾರಿ ಟೊಮೆಟೊ, ರೆಡ್ ಕಲರ್ ಆಗಿರೋದು. ತೊಳೆದ್ಬಿಟ್ಟು ತಗೋಬೇಕು. ಈಗ ಇದನ್ನ ಹೆಚ್ಚಕೋಬೇಕು. ನೋಡಿ, ಇದರ ಮೇಲೆ ಇರೋ ಇದನ್ನ ತೆಗಿಬೇಕು. ಈ ತರ ನೋಡಿ, ಈ ತರ ತಕ್ಕೊಳ್ಳಿ. ನಂತರ ಈ ತರ ಕಟ್ ಮಾಡ್ಕೋಬೇಕು. 4 ಭಾಗ, ಪೂರ್ತಿ ಮಾಡಬೇಡಿ, ಸ್ವಲ್ಪ ಮಾಡಿ. ಇಷ್ಟು ಈ ತರ ಮಾಡ್ಕೊಳ್ಳಿ ಎಲ್ಲಾನು. ಈಗ ಎಲ್ಲ ಟೊಮೆಟೊನು ನಾನು ಈ ತರ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಈ ಟೊಮೆಟೊನೆಲ್ಲ ಕುಕ್ಕರಲ್ಲಿ ಹಾಕೊಳ್ಳಿ. ಟೊಮೆಟೊ ಎಲ್ಲ ಮುಳುಗುವಷ್ಟು ನೀರು ಹಾಕಬೇಕು. ನೋಡಿ, ಇನ್ನೊಂದು ಸ್ವಲ್ಪ ಹಾಕಬೇಕು, ಸಾಕು. ಇಷ್ಟಿದ್ರೆ ಮುಚ್ಚಿಬಿಟ್ಟು ಇದನ್ನ ಒಂದು 2 ವಿಜಲ್ ಮಾಡ್ಕೋಬೇಕು. ಇವಾಗ ಕುಕ್ಕರ್ ಆಗುವಷ್ಟರಲ್ಲಿ ನಾನು 1 ಟೀ ಸ್ಪೂನ್ ಅಷ್ಟು ಜೀರಿಗೆ ಮತ್ತು ಒಂದು 10 ಮೆಣಸಿನಕಾಳನ್ನು ಹುರ್ಕೋತಾ ಇದ್ದೀನಿ. ಇದನ್ನ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕು. ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಆದರೆ ಸಾಕು, ಜಾಸ್ತಿ ಹುರ್ಕೋಬೇಡಿ. ಈಗ ಸ್ವಲ್ಪ ಗೋಲ್ಡನ್ ಕಲರ್ ಆಗಿದೆ. ನಾನು ಇದನ್ನ ಒಲೆ ಆಫ್ ಮಾಡ್ಕೋತಾ ಇದ್ದೀನಿ. ಈ ಥರ ಒಂದು ಕುಟ್ಟು ಕಲ್ ತಗೊಂಡು ನೈಸಾಗಿ ಜೀರಿಗೆ ಮತ್ತು ಮೆಣಸನ್ನು ಕುಟ್ಕೋಬೇಕು. ಸೇರುವಾಗಲೇ ಕುಟ್ಕೊಂಡ್ರೆ ಅದು ಬೇಗನೆ ಸಣ್ಣ ಆಗುತ್ತೆ. ನಿಮಗೆ ಕುಟ್ಟೋ ಕಲ್ಲು ಇಲ್ಲ ಅಂತಂದರೆ ಮನೆಯಲ್ಲಿ ಮಿಕ್ಸಿ ಮಾಡ್ಕೋಬೋದು. ನೋಡಿ, ಈ ಥರ ಪ್ರೆಸ್ ಮಾಡಿದ್ರೆ ಆಗ್ಬಿಡುತ್ತದು ಪುಡಿ. ನೋಡಿ, ಇಷ್ಟು ಪುಡಿ ಆದರೆ ಸಾಕು. ಇಷ್ಟು ಪುಡಿ ಮಾಡ್ಕೊಳ್ಳಿ. ಈಗ ನೋಡಿ, ಟೊಮೆಟೊ ಎಲ್ಲ ಈ ಥರ ಚೆನ್ನಾಗಿ ಕುದಿಸ್ಕೋಬೇಕು ಕುಕ್ಕರಲ್ಲಿ. ಇದ್ರ ಮೇಲ್ಗಡೆ ಇರೋ ಸಿಪ್ಪೆನ ತೆಗೆದುಬಿಡ್ಬೇಕು. ಈ ಥರ ನೋಡಿ, ಈ ಥರ ಸಿಪ್ಪೆ ಎಲ್ಲ ತಕ್ಕೊಳ್ಳಿ. ನೋಡಿ, ಈ ಥರ ಎಲ್ಲ ಸಿಪ್ಪೆ ತೆಗೆದಿಟ್ಕೋಬೇಕು. ಇದನ್ನ ಟೊಮೆಟೊ ಒಂದೊಂದಾಗಿ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ನೀರೇನಿರಬಾರ್ದು, ಟೊಮೆಟೊ ಅಷ್ಟೇ ಹಾಕ್ಕೊಳ್ಳಿ. ಈಗ ಮಿಕ್ಸಿ ಜಾರ್ಗೆ ಹಾಕಿದ್ದೀನಿ. ಇದೊಂದು ಸ್ವಲ್ಪ ಆರೋ ಥರ ಬಿಡಬೇಕು. ಈ ನೀರನ್ನು ಮೇಶ್ ಮಾಡ್ಕೊಬೇಡಿ, ಇದನ್ನ ಟೊಮೆಟೊ ಸಾರಿಗೆ ಹಾಕಕ್ಕೆ ಬರುತ್ತೆ. ಇವಾಗ ಇದು ಆರಿದೆ. ಇದನ್ನ ನೈಸಾಗಿ ಮಿಕ್ಸಿ ಮಾಡ್ಕೋಬೇಕು. ಈಗ ಮಿಕ್ಸಿ ಮಾಡ್ಕೋತಾ ಇದ್ದೀನಿ. ಈಗ ಈ ಥರ ಮಿಕ್ಸಿ ಮಾಡ್ಕೋಬೇಕು ನೈಸಾಗಿ. ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಳ್ಳಿ. ಈಗ 1 ಟೀ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಳ್ಳಿ. ಈಗ ಇದಕ್ಕೆ ಮಿಕ್ಸಿ ಮಾಡಿರೋಂಥ ಪೇಸ್ಟ್ ಹಾಕೋಬೇಕು. ಈಗ ಇದಕ್ಕೆ 1 ಟೀ ಸ್ಪೂನ್ ಅಷ್ಟು ರಸಂ ಪುಡಿ ಹಾಕೊಳ್ಳಿ ಮತ್ತು ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಖಾರದ ಪುಡಿ ಮತ್ತು ಹುರಿದು ಪುಡಿ ಮಾಡಿರೋಂಥ ಜೀರಿಗೆ ಮತ್ತು ಮೆಣಸಿನ ಪುಡಿ ಹಾಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಈಗ ಇದಕ್ಕೆ 3/4 ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕೊಳ್ಳಿ. ಈಗ ಇದನ್ನ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದನ್ನ ಒಂದು 5 ನಿಮಿಷ ಮುಚ್ಚಿಬಿಟ್ಟು ಕುದಿಸ್ಕೋಬೇಕು. ಈಗ ಇದಕ್ಕೆ ಒಂದು ಅರ್ಧ ಬಟ್ಲು ಹುಣಸೆಹಣ್ಣು ನೀರು ಹಾಕೊಳ್ಳಿ. ಹುಣಸೆಹಣ್ಣನ್ನು ನೆನೆಸಿ ತೆಗೆದಿರೋಂಥ ನೀರಿತ್ತು. ಈಗ ಕುಕ್ಕರಲ್ಲಿ ಉಳಿದಿರೋಂಥ ನೀರು ಹಾಕ್ಕೊಳ್ಳಿ. ಇದನ್ನ ಒಂದು 10 ನಿಮಿಷ ಲೋ ಫ್ಲೇಮಲ್ಲೇ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ, ಮುಚ್ಚಿಬಿಟ್ಟು. ಈಗ ಅದು ಕುದಿಯೋಷ್ಟರಲ್ಲಿ ನೀವು ಕಾಸಿರುವಂಥ ಎಣ್ಣೆ ತಗೊಳ್ಳಿ. ಒಂದರಲ್ಲಿ ಸಾಸಿವೆ ಮತ್ತು ಒಂದು ಸ್ವಲ್ಪ 10 ಹೆಸರು ಬೆಳ್ಳುಳ್ಳಿ ಮತ್ತು ಒಣಮೆಣಸಿನಕಾಯಿ, ಒಂದು ಸ್ವಲ್ಪ ಕರಿಬೇವು. ನೋಡಿ ಇದನ್ನ ಈಗ ಕುದಿತಿರೋಂತ ಟೊಮೆಟೊ ರಸಂಗೆ ಇದನ್ನ ಹಾಕೊಳ್ಳಿ. ನೋಡಿ ಇದಕ್ಕೆ ಒಂದು ಸ್ವಲ್ಪ ಬೆಲ್ಲ ಹಾಕೊಳ್ಳಿ. ಈಗ ನೋಡಿ ಘಮ ಘಮ ಅಂತ ಇದೆ ಇಲ್ಲಿ ವಾಸನೆ. ಈಗ ಟೊಮೆಟೊ ರಸಂ ರೆಡಿ ಆಗಿದೆ. ನಾನು ಒಂದು ಬೌಲ್ಗೆ ಸರ್ವ್ ಮಾಡ್ತಾ ಇದ್ದೀನಿ. ಈಗ ನೋಡಿ ವೀಕ್ಷಕರೇ, ರುಚಿಕರವಾದ ಟೊಮೆಟೊ ರಸಂ ರೆಡಿ ಆಗಿದೆ 10 ನಿಮಿಷದಲ್ಲಿ. ನೀವು ಈ ತರ ಬೇಳೆ ಸಾರು ಬೇಜಾರಾಗಿದ್ರೆ ನಿಮಗೆ ಈ ತರ ಟೊಮೆಟೊ ರಸಂ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಕೆಳಗಡೆ ಕಾಣೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ. ನಿಮಗೆ ಯಾವುದಾದ್ರೂ ಫುಡ್ ರೆಸಿಪಿ ಬೇಕಾಗಿದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಎಲ್ಲರಿಗೂ ಟೊಮೆಟೊ ರಸಂ ನೋಡಿದ್ದಕ್ಕಾಗಿ ಧನ್ಯವಾದಗಳು.